ಇದ್ರು ಪೊಲೀಸ್ ನವರು ಇದು ಒಳಕಾಕಾಕ ಆಯ್ತಿರಲಿಲ್ಲ ಅವರಿಗೆ ನಮಗೆ ಹೊಡಿತಿರಲ್ಲ ಏನ್ ಪೊಲೀಸ್ ನವರು ಏನ್ ತಿಳ್ಕೊಂಡಿದ್ದೀರಿ ನೀವು ಬಿಜೆಪಿ ಅವರು ಗೂಟ ಹೊಡ್ಕೊಂಡು ಕೂತಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು ಆರು ಏಳು ತಿಂಗಳಾದ್ಮೇಲೆ ನಾವೇ ಬರ್ತೀವಿ ಡೀಲ್ ವಿತ್ ದಿ ಪೊಲೀಸ್ ಪೀಪಲ್ ಕಾನೂನಿನ ಪರಿಪಾಲನೆ ಮಾಡತಕ್ಕಂಥ ನಿಮ್ ಜವಾಬ್ದಾರಿ ಅವ್ರನ್ನ ಬೀದಿಲಿ ಬಿಟ್ಟಿಲ್ಲ ಆಟ ಆಡಿಸ್ತೀರಾ ಆರ್ಎಸ್ಎಸ್ ಕಾರ್ಯಕರ್ತರನ್ನ ನಮ್ಮ ಕಾರ್ಯಕರ್ತರು ಮಾಡಲ್ ಬರಕ್ ಬರಲ್ಲ ಅದ್ರು ಮಾಡಕ್ಕೆ ಅವ್ರ ಮಿನಿಸ್ಟರ್ ಬಂದಾಗ ಅವ್ರ ಚೀಫ್ ಮಿನಿಸ್ಟರ್ ಬಂದಾಗ ಮಾಡಕ್ ಬರಲ್ಲ ಐ ಎಮ್ ಎ ಡೆಪ್ಟಿ ಐ ಎಮ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಐ ಎಮ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್ ಯು ಪೊಲೀಸ್ ಯು ಡೋಂಟ್ ನೋ ಹೌ ಟು ಗಿವ್ ದಿ ಪ್ರೊಟೆಕ್ಷನ್ ಟು ದಿ ಲೀಡರ್ ಆಫ್ ದಿ ಅಪೋಸಿಷನ್ ತಮಾಷೆ ನೋಡ್ತೀನಿ ಅವ್ರನ್ನ ಬಿಟ್ಟುಕೊಂಡು ನಾನು 26ನೇ ತಾರೀಕು ಬರ್ತಾ ಇದ್ದೀನಿ ಪೊಲೀಸ್ನವ್ರ ವಿರುದ್ಧ ತಮಾಷೆ ಆಡ್ತೀರಾ 26ನೇ ತಾರೀಕು ನೀವೆಲ್ಲರೂ ಕೂಡ ಬರಬೇಕು ಎಸ್ ಪಿ ಕಚೇರಿ ಗುತ್ತಿಗೆ ಬಿಜೆಪಿಯವರು ನೂರಕ್ಕೆ ನೂರಕ್ಕೆ ಮುಂದಿನ ಚುನಾವಣೆಯಲ್ಲಿ ಸೋಲದ ಗ್ಯಾರಂಟಿ ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ನಮ್ಮ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಬೇಕು ನಾವು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ತೀವಿ ಬಿಜೆಪಿ ಅವರನ್ನ ಸೋಲಿಸ್ತೀವಿ ಅಂತಕ್ಕಂತ ಶಪಥವನ್ನ ನೀವು ಮಾಡಬೇಕು ಮತ್ತು ಬಿಜೆಪಿಯವರು ಪೊಲೀಸ್ನವರು ಶಾಮೀಲಾಗಿ ಆರ್ಎಸ್ಎಸ್ ಕಾರ್ಯಕರ್ತರ ಜೊತೆ 20 ಜನ 30 ಜನ ಇರಬಹುದು ಅವ್ರ ಜೊತೆ ಶಾಮೀಲಾಗಿ ಅವ್ರು ಗಲಾಟೆ ಮಾಡಕ್ ಬಿಡ್ತೀರ ನೀವು ನೀವು ಯಾಕಿರೋದು ಹಾಗಾದ್ರೆ ಅಲ್ಲಿ ಕೊಡ್ಲಿಪೇಟೆಯಲ್ಲಿ ಗಲಾಟೆ ಅವರು ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ನಡ್ರಿ ಅಲ್ಲಿ ಸೋಮಾರ್ಪೇಟೆಯಲ್ಲಿ ನಡಿ ಅಲ್ಲಿಗೆ ಏನಾಗುತ್ತೆ ಆಗ್ಲಿ ನೋಡೋಣ.